ಅನೇಕ ಜನಗಳಿಗೆ ವರದಾನ ಆಗುವುದಂತೂ ನಿಶ್ಚಿತ. ನಿದ್ರೆಯಲ್ಲಿ ನಮಗೆ ಶಕ್ತಿ ಬರುವಂಥದ್ದು, ಎಲ್ಲ ದಣಿವುಗಳು ದೂರ ಆಗ್ತವೆ, ಆಲಸ್ಯಗಳು ದೂರ ಆಗುತ್ತೆ. ನಿದ್ದೆ ಬರುವುದಿಲ್ಲ ಅಂಥೇಳಿ ಮಾತ್ರೆಗಳು ತಿನ್ನುವಂಥವರಿಗೆ ಮಾತ್ರ ಇದು ಮಾತ್ರ ಅತ್ಯಂತ ಅದ್ಭುತವಾದ ಗಿಫ್ಟ್ ಅಂತ ಹೇಳ್ಬೋದು. ನಮಸ್ಕಾರ ಆತ್ಮೀಯರೇ, ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನಿದ್ರಾಹೀನತೆಗಾಗಿ ಅತ್ಯಂತ ಅದ್ಭುತ, ಅತ್ಯಂತ ಲಾಭದಾಯಕವಾಗಿರುವಂಥ ಇಂದಿನ ಮುದ್ರ. ಈ ಮುದ್ರೆಯಿಂದ ಅನೇಕ ಜನಗಳಿಗೆ ವರದಾನ ಆಗುವುದಂತೂ ನಿಶ್ಚಿತ. ಇಂದಿನ ದಿನಗಳಲ್ಲಿ ನಿದ್ರೆ ಎನ್ನುವಂಥದ್ದು ಎಷ್ಟೋ ಜನಗಳಿಗೆ ಶಾಪವಾಗಿ ಪರಿಣಾಮ ಬೀರಿರುವಂಥದ್ದು, ಅದಕ್ಕಾಗಿ ಮಾತ್ರೆಗಳ ತೆಗೆದುಕೊಳ್ಳುವಂಥದ್ದು, ಎಷ್ಟೇ ಮಾತ್ರೆಗಳು ತೆಗೆದುಕೊಂಡರೂ ಕೂಡ ಅದರ ಫಲಿತಾಂಶ ಅಷ್ಟರ ಮಟ್ಟಿಗೆ ಇರುವಂಥದ್ದು, ಅದು ಎಷ್ಟು ದಿನ ತಗೋಬೇಕಂತ ನಮಗೆ ಗೊತ್ತಾಗುವುದಿಲ್ಲ. ಅದರಿಂದ ಒತ್ತಡ ಜಾಸ್ತಿ ಆಗಬಹುದು, ಅದರಿಂದ ಬೇರೆ ರೀತಿಯಾದ ಅಡ್ಡ ಪರಿಣಾಮಗಳು ಕೂಡ ನಿಮಗೆ ಬರಬಹುದು, ಬರದೇ ಇರಬಹುದು. ಆದರೆ ಅಲ್ಲಿ ಖರ್ಚು ಹೆಚ್ಚು, ಇಲ್ಲಿ ಖರ್ಚಿಲ್ಲದೆ ಮಾಡುವಂಥ ಈ ಸುಲಭವಾದಂಥ ಇಂದಿನ ಮುದ್ರ ಈಗಾಗಲೇ ಮಾಡಿರುವಂಥದ್ದು ಇದೆ. ಕೆಲವರಿಗೆ ಅದು ಗೊತ್ತಿಲ್ಲ ಅಂತ ಹೇಳಿದರು, ಅದಕ್ಕಾಗಿ ನಾನು ಮತ್ತೆ ಇನ್ನೊಮ್ಮೆ ಮಾಡೋಣ ನಿಮಗಾಗಿ ಅಂಥೇಳಿ ಇಂದು ನಿರ್ಧಾರ ಮಾಡಿ ನಿಮಗಾಗಿ ಈ ಅದ್ಭುತವಾದಂಥ ಈ ಮುದ್ರೆ ಹೆಸರು ಶಕ್ತಿ ಮುದ್ರಾ ಅಂತ ಕರೆಯುವಂಥದ್ದು. ಶಕ್ತಿ ನೋಡಿ, ನಿದ್ರೆಯಲ್ಲಿ ನಮಗೆ ಶಕ್ತಿ ಬರುವಂಥದ್ದು. ನಿದ್ದೆ ಸರಿ ಇಲ್ಲ ಅಂದ ತಕ್ಷಣ ನಿಮಗೆ ಶಕ್ತಿಹೀನ ಆಗುತ್ತೆ ನಿಮ್ಮ ದೇಹ ಮತ್ತು ಮನಸ್ಸು. ನಿದ್ರೆಯಲ್ಲಿ ನಮಗೆ ಅಷ್ಟೊಂದು ಶಕ್ತಿ ಸಂಚಾರ ಆಗುತ್ತೆ, ಎಲ್ಲ ದಣಿವುಗಳು ದೂರ ಆಗ್ತವೆ, ಆಲಸ್ಯಗಳು ದೂರ ಆಗುತ್ತೆ, ಸೋಮಾರಿತನ ದೂರ ಆಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ, ಸೃಜನಶೀಲತೆ ಬೆಳೆಯುತ್ತೆ. ಅಂದರೆ ಕ್ರಿಯೇಟಿವಿಟಿ ಅಂತ ನಾವೇನು ಕರಿತೀವಿ, ಹೆಚ್ಚು ಕೆಲಸ ಮಾಡುವುದಕ್ಕೆ ಆಸಕ್ತಿ ಬರುತ್ತೆ. ಹೆಚ್ಚು ಕೆಲಸ ಮಾಡಿದಾಗ ನಿಮ್ಮ ಆರ್ಥಿಕ ವ್ಯವಹಾರಗಳು ಎಲ್ಲ ಸರಿ ಹೋಗ್ತವೆ. ಈ ರೀತಿಯಾದ ಒಂದೇ ಒಂದು ಅಡ್ಡದಿಂದ ಇವೆಲ್ಲ ತೊಂದರೆಗಳು ಆಗುವಂಥದ್ದು, ಕುಟುಂಬ ಕಲಹಗಳು ಕೂಡ ಆಗುತ್ತೆ. ಕೆಲವೊಂದು ಸಲ ಮನೆ ಕೆಲಸವನ್ನು ಆಫೀಸ್ನಲ್ಲಿ ತೋರಿಸುವಂಥದ್ದು, ಹೊರಗಡೆ ಕೆಲಸವನ್ನು ಮನೆಯವರ ಮೇಲೆ ಹೇರುವಂಥದ್ದು, ಆದಾಗ ಒತ್ತಡ ಜಾಸ್ತಿ ಆಗುತ್ತೆ, ಅದರಿಂದ ರೋಗ ರುಜಿನಗಳು ಹೆಚ್ಚಾಗುತ್ತೆ. ಅಂತಹ ಗೋಜು ಬೇಡಪ್ಪ, ನಮಗೆ ಇದರಿಂದ ಮುಕ್ತಿ ಸಿಕ್ಕರೆ ಸಾಕು ಎನ್ನುವಂಥವರಿಗೆ ಇದೊಂದು ಅತ್ಯಂತ ಅದ್ಭುತವಾದ ಗಿಫ್ಟ್ ಅಂತ ಹೇಳ್ಬೋದು. ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ. ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು. ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು, ಅದರ ಅನುಭವ ನೀವೇ ನೋಡಿ. ನಮಸ್ತೆ, ವಿಜಯಲಕ್ಷ್ಮಿ ಅಂತ. ನಾನು ಈ ಮುದ್ರೆ ಕ್ಲಾಸ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಗುರೂಜಿಯವರು ಮುದ್ರೆಗಳ ಬಗ್ಗೆ ಹೇಳೋದು ಎಲ್ಲ, ತುಂಬ ಉತ್ಸಾಹದಿಂದ ಬಂದೆ. ನನಗೆ ತುಂಬಾ ಖುಷಿಯಾಯಿತು, ಯಾಕಂದರೆ ಅದು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬೆನಿಫಿಟ್ ಆಗಿ ಇದೆ. ಸಾಕಷ್ಟು ವಿಷಯಗಳು, ನಮಗಿರೋವಂಥ ಸಂದೇಹಗಳನ್ನ ಎಲ್ಲ ಬಗೆಹರಿಸಿದ್ರು ಗುರುಗಳು. ಅದರಿಂದ ನಂಗೆ ಭಾಳ ಸಂತೋಷ ಆಯಿತು. ಇದನ್ನು ಎಲ್ಲರೂ ಕಲಿಬೇಕು, ಮಕ್ಕಳಿಗಾಗಿ ಅವರ ತುಂಟತನಕ್ಕೆ ಉಪಯುಕ್ತವಾಗುವಂಥದ್ದು, ಅದಕ್ಕೆಲ್ಲ ಕಡಿವಾಣ ಹಾಕೋಕ್ಕೆ ಇರೋವಂಥ ಮುದ್ರೆನೂ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸಾಕಷ್ಟು ಉಪಯುಕ್ತವಾಗಿದೆ ಇಲ್ಲಿ ಹೇಳ್ಕೊಡೋ ಅಂಥ ಮುದ್ರೆಗಳು. ಅಳವಡಿಸ್ಕೊಂಡ್ರೆ ನಮಗೆ ಖಂಡಿತ ಯಶಸ್ಸು ಸಿಗುತ್ತೆ. ಅಭ್ಯಾಸ ಮಾಡೋದಕ್ಕೂ ತುಂಬ ಮೋಟಿವೇಶನ್ ಸಿಕ್ತು ನನಗೆ. ಇಷ್ಟು ದಿನ ನಾನು ಇದರಲ್ಲಿ ಸ್ವಲ್ಪ ಬುಕ್ಗಳು ನೋಡಿಕೊಂಡೇ ಮಾಡ್ತಾಯಿದ್ದೆ ಮುದ್ರೆಗಳು. ಆದ್ದರಿಂದ ಇಲ್ಲಿ ತರಗತಿ ಅಟೆಂಡ್ ಮಾಡಿದ್ಮೇಲೆ ನನಗೆ ತುಂಬಾ ಖುಷಿಯಾಯಿತು. ಉಪಯುಕ್ತ ಆಗುತ್ತೆ ಇದರಲ್ಲಿ ಇರೋಂಥ ಮುದ್ರೆಗಳು, ಹೆಚ್ಚೇ ಹೇಳ್ಕೊಟ್ಟಿದ್ದಾರೆ ನಮಗೆ, ಬಹಳ
ಉಪಯುಕ್ತ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು. ಇದರ ಅನುಭವ ಎಲ್ಲರೂ ಪಡೆಯಬೇಕು. ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು. ಅದರಿಂದ ನೇರವಾಗಿ ಸಂಪರ್ಕ ಮಾಡಿ, ಕೆಲವರು ಆನ್ಲೈನ್ ಕೇಳ್ತಾರೆ, ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ. ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ. ಈಗ ಆ ಮುದ್ರೆಯನ್ನು ನೋಡೋಣ, ಬನ್ನಿ. ಎರಡೂ ಕೈಗಳನ್ನು ಈ ರೀತಿ ತನ್ನಿ. ಮೊದಲಿಗೆ ಎರಡೂ ಕೈಗಳ ಹೆಬ್ಬೆರಳನ್ನು ಈ ರೀತಿ ಮಡಚುವಂಥದ್ದು. ಆ ನಂತರ ಈ ಬೆರಳು ಮತ್ತು ಇವೆರಡು ಬೆರಳುಗಳನ್ನು ಮಡಚುವಂಥದ್ದು. ಮಡಚಿ ಈ ರೀತಿ ಒಂದಕ್ಕೊಂದು ತಾಕಿಸುವಂಥದ್ದು. ಕಿರಿ ಬೆರಳು ಮತ್ತು ಉಂಗುರ ಬೆರಳನ್ನು ಒಂದಕ್ಕೊಂದು ತಾಕಿಸಿ ಮೇಲ್ಭಾಗದ ಬೆರಳನ್ನು ಈ ರೀತಿ ತಾಕಿಸುವಂಥದ್ದು. ಇದು ಅಷ್ಟೇ, ಇದು ಅಷ್ಟೇ, ಏನು ವ್ಯತ್ಯಾಸ ಏನೂ ಇಲ್ಲ, ತೊಂದರೆ ಇಲ್ಲ. ಇದು ಮಾತ್ರ ಈ ಅಧೋಮುಖವಾಗಿ ಇರಬೇಕು. ಒಂದು ವೇಳೆ ಏನಾದರೂ ಈ ರೀತಿಯಾಗಿ ಮುದ್ರೆ ಇಟ್ಕೊಂಡ್ಬಿಟ್ರೆ ನಿಮಗೆ ನಿದ್ದೆ ಬರೋದಿಲ್ಲ. ಆನಂತರ ಯಾರೋ ಸ್ವಾಮೀಜಿ ಹೇಳಿದರು ನಿದ್ರೆ ಬರುತ್ತೆ ಅಂತ ಹೇಳಿದರು, ಇದು ನಿದ್ದೆ ಬರ್ತಾ ಇಲ್ಲ ಅಂತೇಳಿ ನಮ್ಮನ್ನು ಬೈಕೊಳ್ಳೋದಾಗುತ್ತೆ. ಅದಕ್ಕಾಗಿ ವಿಡಿಯೋ ಪೂರ್ತಿ ನೋಡಬೇಕು. ಪೂರ್ತಿ ನೋಡಿದಾಗ ಎಲ್ಲೆಲ್ಲಿ ಯಾವ ವಿಷಯ ಹೇಳಿದರು, ಯಾವ ಸಂದರ್ಭಕ್ಕೆ ಹೇಳಿದ್ರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲೇ ಇದ್ರೆ ಏನೋ ಹೇಳಿದ್ರು ಬಾ ಅಂತೇಳಿ ಇಷ್ಟೇ ಅಂತ ಹೇಳಿಬಿಟ್ಟು ನೀವು ಸುಮ್ಮನೆ ಏನೇನು ಮಾಡುವಂಥದ್ದು ಮಾಡಿದಾಗ ಏನಾಗುತ್ತೆ, ಅಲ್ಪ ಜ್ಞಾನ ಆಗುತ್ತೆ. ಪೂರ್ಣ ಜ್ಞಾನ ಇರಬೇಕು. ಜ್ಞಾನ ಇಲ್ಲೇ ಇದ್ದರೂ ಚಿಂತೆ ಇಲ್ಲ, ಅರ್ಧಮರ್ಧ ಜ್ಞಾನ ಒಳ್ಳೆಯದಲ್ಲ. ಅದಕ್ಕಾಗಿ ಪೂರ್ತಿಯಾಗಿ ನೋಡಿ, ನಿಧಾನಗತಿಯಲ್ಲಿ ನೋಡಿ, ಇನ್ನೊಮ್ಮೆ ನೋಡಿ, ಮತ್ತೊಮ್ಮೆ ನೋಡಿ. ನೋಡಿದಷ್ಟು ನಿಮಗೆ ಅದರ ಬಗ್ಗೆ ಅನುಭವ ಆಗುತ್ತೆ. ಅದರ ಏನು ಎತ್ತ ಅಂತೇಳಿ ನೀವು ಅನುಸರಿಸೋದು ಕೂಡ ನಿಮಗೆ ಸುಲಭ ಆಗುತ್ತೆ. ಇದು ಈ ಮುದ್ರೆಯನ್ನು ಮಾಡುವಂಥದ್ದು ಯಾರಿಗೆ ನಿದ್ರೆ ಮಾಡುವುದಕ್ಕೆ ಕಷ್ಟ ಇದೆ, ನಿದ್ದೆ ಬರುವುದಿಲ್ಲ ಅಂಥೇಳಿ ಮಾತ್ರೆಗಳು ತಿನ್ನುವಂಥವರಿಗೆ ಮಾತ್ರ ಇದು ಮಾತ್ರ ಈ ಮುದ್ರೆ ಮಾಡಲು ಅರ್ಹರು. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ನಿದ್ದೆ ಬರೋರು ಕೂಡ ನಿದ್ದೆ ಮಾಡಿಬಿಟ್ರೆ ಬೆಳಿಗ್ಗೆ ಎದ್ದೇಳೋದಿಲ್ಲ ಅವರಷ್ಟೇ. ಯಾರಾದರೂ ಎಬ್ಬಿಸ್ಬೇಕಾಗುತ್ತೆ, ಎಬ್ಬಿಸೋದು ಒಂದು ಲೆಕ್ಕ ಇರಲಿ, ಎಬ್ಬಿಸೋಣ. ಆಲಸ್ಯ ಆಗುತ್ತೆ, ಸೋಮಾರಿತನ ಜಾಸ್ತಿ ಆಗುತ್ತೆ. ನೋಡಿ, ಬಂದವರಿಗೆ ಆ ರೀತಿ ಶಾಪ ಆಗುತ್ತೆ, ಬರದೇ ಇದ್ದವರಿಗೆ ಇದು ವರದಾನ. ನಿಧಾನಗತಿಯಲ್ಲಿ ಆತರ ಬೀಳದೆ ಸಾವಕಾಶದಿಂದ ಈ ಮುದ್ರೆಯನ್ನು ಮಲಗಿಕೊಂಡು ಕೂಡ ಮಾಡಬಹುದು. ಹಾಸಿಗೆ ಮೇಲೆ ಯಾವ ರೀತಿ ಬೆನ್ನಿನ ಮೇಲೆ ಮಲಗಿಕೊಂಡು ಈ ಪಾದದ ಕಡೆ ನಿಮ್ಮ ಕೈಗಳನ್ನು ಈ ರೀತಿ ಇರಿಸಿ ನೀವು ಮಲಗುವ ಟೈಮಲ್ಲಿ ಕೂಡ ನೀವು ಮಾಡಬಹುದು. ಕೂತಾಗ ಇನ್ನೇನು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೀವು ಈ ಮುದ್ರೆಯನ್ನು ಕೂಡ ಮಾಡಬಹುದು. ಈ ಮುದ್ರೆಯನ್ನು ಮಾಡುವಂಥ ಸಮಯ 5-10 ನಿಮಿಷ ಮಾಡಿದರೆ ಸಾಕು. ಅತ್ಯಂತ ಅದ್ಭುತವಾದ ಸುಖಕರವಾದ ನಿದ್ದೆ ನಿಮ್ಮದಾಗುತ್ತೆ. ನೀವು ನಿದ್ದೆಯನ್ನು ಎಷ್ಟೋ ರೀತಿಯಾಗಿ ದುಡ್ಡು ಕೊಟ್ಟು ತಗೊಳ್ಳೋಕ್ಕೆ ಆಗೋದಿಲ್ಲ, ಅದು ಪ್ರಕೃತಿಯಾಗಿ ಸಹಜವಾಗಿ ಬರುವಂಥದ್ದು, ಪ್ರಕೃತಿ ದತ್ತವಾಗಿ ಸಹಜವಾಗಿ ಬರುವಂಥ ಈ ನಿದ್ದೆ. ನಿದ್ದೆಯನ್ನು ನಾವು ಯಾವತ್ತೂ ಕಳ್ಕೋಬಾರ್ದು. ನಿದ್ದೆ ಕೆಟ್ಟಾಗ ಬುದ್ಧಿಯೆಲ್ಲ ಕೆಟ್ಟಿತು ಅಂತ ಹೇಳುವಂಥದ್ದು. ಅದಕ್ಕಾಗಿ ಯಾವತ್ತೂ ಬುದ್ಧಿ ಕೆಡಿಸ್ಕೊಳ್ಳೋದು ಬೇಡ, ನಿದ್ದೆ ಕೆಡಿಸೋದು ಬೇಡ. ಅನ್ಯ ಮಾತ್ರೆಗಳ ಗೋಜಿಗೆ ಹೋಗದೆ ಈ ರೀತಿಯಾದ ಸುಲಭವಾಗಿ ನಿಮ್ಮ ಕೈಯಲ್ಲೇ ಇರುವಂಥ ಅತ್ಯಂತ ಅಮೂಲ್ಯವಾದ ಈ ಮುದ್ರೆಯನ್ನು ಮಾಡಿ ಅಮೃತರ ರೀತಿಯಲ್ಲಿ ನಿಮ್ಮ ಜೀವನವನ್ನು ಸಮೃದ್ಧಿ ಮಾಡಿಕೊಳ್ಳಿ. ಇಷ್ಟು ಮಾಡ್ತೀರಲ್ವಾ? ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತ ಶಾಂತ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.